ಹಾಯ್ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆಮ್ ಟೈಮ್ ವಿತ್ ಮಾನಸ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೊಲ್ಯೂಷನ್ಸ್ ಚಾಪ್ಟರ್ ಇಂದ ಒಂದಿಷ್ಟು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ ಲಾಸ್ಟ್ ಸಿಕ್ಸ್ ಇಯರ್ಸ್ ಅಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅಲ್ಲಿ ಯಾವೆಲ್ಲ ನ್ಯೂಮರಿಕಲ್ಸ್ ನ ಕೇಳಿದ್ದಾರೆ ಅವುಗಳನ್ನ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ ಹಾಗೆ ಸೊಲ್ಯೂಷನ್ಸ್ ಚಾಪ್ಟರ್ ಪಾರ್ಟ್ ಡಿ ನಲ್ಲಿ ಟ್ವೆಂಟಿ ಏಟ್ ಕ್ವಶನ್ ಅಲ್ಲಿ ಒಂದು ತ್ರೀ ಮಾರ್ಕ್ ಗೆ ನ್ಯೂಮರಿಕಲ್ ಪ್ರಾಬ್ಲಮ್ ನ ಕೇಳ್ತಾರೆ ಅದು ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಬೇಸಿದಾಗಿ ಮೊಲಿಕ್ಯುಲರ್ ಮಾಸ್ ಆಫ್ ದಿಸೊಲ್ಯೂಟ್ ನ ಕ್ಯಾಲ್ಕುಲೇಷನ್ ಬಗ್ಗೆ ಇರುತ್ತೆ ಇಂಪಾರ್ಟೆಂಟ್ ಫಾರ್ಮುಲೆ ಅಂತ ನೋಡಿದ್ರೆ ರಿಲೇಟಿವ್ ಲೋವರಿಂಗ್ ಆಫ್ ಪೇಪರ್ ಪ್ರೆಷರ್ ಪಿ ಒನ್ ನಾಟ್ ಮೈನಸ್ ಪಿ ಒನ್ ಡಿವೈಡ್ ಬೈ ಪಿ ಒನ್ ನಾಟ್ ಈಸ್ ಈಕ್ವಲ್ ಟು ಡಬ್ ಇಂಟು ಎಂ ಒನ್ ಡಿವೈಡ್ ಬೈ ಎಂ ಟು ಇಂಟು ಡಬ್ಲ್ಯೂ ಒನ್ ಇಲವೇಷನ್ ಆಫ್ ಬೋಯಿಂಗ್ ಪಾಯಿಂಟ್ ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು ಕೆ ಬಿ ಇಂಟು ಥೌಸಂಡ್ ಇಂಟು ಡಬ್ಲ್ಯೂ ಟು ಡಿವೈಡ್ ಬೈ ಎಂ ಟು ಇಂಟು ಡಬ್ಲ್ಯೂ ಒನ್ Depression of freezing point delta Tf is equal to Kf into 1000 into W2 divided by M2 into W1. Osmotic pressure pi is equal to W2 into RT divided by M2 into ಇಲ್ಲಿ ಏನಂತಂದ್ರೆ ಎಮ್ ಟು ವ್ಯಾಲ್ಯೂನ ನ ಫೈಂಡ್ ಔಟ್ ಮಾಡೋಕೆ ಕೇಳ್ತಾರೆ ಈ ಪ್ರಾಪರ್ಟೀಸ್ ನ ಅಲ್ಲ ಹಾಗೇನೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕಂತಂದ್ರೆ ಎಲ್ಲಾ ಫಾರ್ಮುಲಾದಲ್ಲೂ ಎಂ ಟು ವ್ಯಾಲ್ಯೂ ಡಿನಾಮಿನೇಟರ್ ಅಲ್ಲಿ ಇರುತ್ತೆ ಎಮ್ ಟು ಡಿನಾಮಿನೇಟರ್ ಇದೆ ಅಂತಂದ್ರೆ ಡಬ್ಲ್ಯೂ ಟು ಅಂತೂ ಅದ್ರ ಜೊತೆ ಇರೋದಿಲ್ಲ ಸೊ ಎಂ ಟು ಇಂಟು ಡಬ್ಲ್ಯೂ ಒನ್ ಇರುತ್ತೆ ಯಾಕಂದ್ರೆ ಕೆಲವೊಂದು ಸ್ಟೂಡೆಂಟ್ಸ್ ಡಬ್ಲ್ಯೂ ಟು ಅಂಡ್ ಡಬ್ಲ್ಯೂ ಒನ್ ಎಲ್ಲಿ ಬರಿಬೇಕು ಆ ರೀತಿ ಕನ್ಫ್ಯೂಷನ್ ಅಲ್ಲಿ ಸೊ ಈ ರೀತಿ ನೆನ್ಪಿಟ್ಕೊಬಿಟ್ರೆ ಎಂ ಟು ಡಿನಾಮಿನೇಟರ್ ಇರುತ್ತೆ ಅಂತ ನೆನ್ಪಿಟ್ಕೊಂಡ್ರೆ ಡಬ್ಲ್ಯೂ ಒನ್ ಡಬ್ಲ್ಯೂ ಎಲ್ಲಿ ಬರೀಬೇಕು ಅನ್ನೋ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಡಬ್ಲ್ಯೂ ಒನ್ ಅಂಡ್ ಎಂ ಒನ್ ಮಾಸ್ ಅಂಡ್ ಮೋಲಾರ್ ಮಾಸ್ ಆಫ್ ದಿ ಸಾಲ್ವೆಂಟ್ ಆಗಿರುತ್ತೆ ಡಬ್ಲ್ಯೂ ಟು ಅಂಡ್ ಎಮ್ ಟು ಮಾಸ್ ಅಂಡ್ ಮೋಲಾರ್ ಮಾಸ್ ಆಫ್ ದಿ ಸೊಲ್ಯೂಟ್ ಆಗಿರುತ್ತೆ ಸೊ ನಾವು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಕೇಳಿದಂತ ಪ್ರಾಬ್ಲಮ್ ನೋಡಿದ್ರೆ ಅ ಸೊಲ್ಯೂಷನ್ ಕಂಟೈನಿಂಗ್ ಏಟೀನ್ ಗ್ರಾಮ್ ಆಫ್ Non-volatile solute is dissolved in 200 gram of water at 272.07 Kelvins. Calculate the molecular mass of the solute. Given Kf, freezing point depression constant is equal to 1.86 Kelvins kilograms per mole. Freezing point of the water is 273 Kelvin. First given quantities, Baradre. ಡಬ್ಲ್ಯೂ ಟೂ ಇಸ್ ಈಕ್ವಲ್ ಟು ಏಟಿನ್ ಗ್ರಾಮ್ ಡಬ್ಲ್ಯೂ ಒನ್ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಗ್ರಾಮ್ ಎಮ್ ಟೂ ಔಟ್ ಮಾಡಬೇಕು ಕೆ ಎಫ್ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಏಟ್ ಸಿಕ್ಸ್ ಕೆಲ್ವಿನ್ಸ್ ಕೆ ಜಿ ಪರ್ ಮೋಲ್ ಡೆಲ್ಟಾ ಟಿ ಎಫ್ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು ಕೆಲವೊಂದು ಕ್ವಶನ್ ಅಲ್ಲಿ ಏನಂತಂದ್ರೆ ಡೈರೆಕ್ಟ್ ಆಗಿ ವ್ಯಾಲ್ಯೂನೇ ಮೆನ್ಶನ್ ಮಾಡಿರ್ತಾರೆ ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಇಸ್ ಡಿಕ್ರೀಸ್ಡ್ ಬೈ ಆ ರೀತಿ ಕೊಟ್ಟಿರ್ತಾರೆ ಅವಾಗ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಇಲ್ಲ ಬಟ್ ಇಲ್ಲಿ ಟೂ ಡಿಫ್ರೆಂಟ್ ಟೆಂಪರೇಚರ್ಸ್ ಕೊಟ್ಟಿದ್ದಾರೆ ಟೂ ಸೆವೆಂಟಿ ತ್ರೀ ಕೆಲ್ವಿನ್ಸ್ ಅಂಡ್ ಟೂ ಸೆವೆಂಟಿ ಟೂ ಪಾಯಿಂಟ್ ಜೀರೋ ಸೆವೆನ್ ಕೆಲ್ವಿನ್ ಇದು ಫ್ರೀಸಿಂಗ್ ಪಾಯಿಂಟ್ ಆರ್ ಬಾಯ್ಲಿಂಗ್ ಪಾಯಿಂಟ್ ಇವೆರಡೂ ತರ ಕ್ವಶನ್ ಅಲ್ಲಿ ಕೂಡ ಈ ರೀತಿ ಎರಡು ಟೆಂಪ್ರೇಚರ್ ಮೆನ್ಶನ್ ಮಾಡಿದ್ದಾರೆ ಅಂತಂದ್ರೆ ಹೈಯರ್ ವ್ಯಾಲ್ಯೂ ನಲ್ಲಿ ಲೋವರ್ ವ್ಯಾಲ್ಯೂ ನ ಮೈನಸ್ ಮಾಡೋದ್ರಾಯ್ತು ಆಕ್ಚುಲಿ ಫ್ರೀಸಿಂಗ್ ಪಾಯಿಂಟ್ ಅಲ್ಲಿ ಆದ್ರೆ ಸಾಲ್ವೆಂಟ್ ಗೆ ಹೈಯರ್ ವ್ಯಾಲ್ಯೂ ಇರುತ್ತೆ ಸೊಲ್ಯೂಷನ್ ಗೆ ಲೋವರ್ ಡಿಪ್ರೆಷನ್ ಆಗಿರುತ್ತೆ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಆದ್ರೆ ಸೊಲ್ಯೂಷನ್ದು ಹೈಯರ್ ಇರುತ್ತೆ ಸಾಲ್ವೆಂಟ್ ದು ಲೋವರ್ ವ್ಯಾಲ್ಯೂ ಇರುತ್ತೆ ಟೋಟಲಿ ಹೈಯರ್ ಅಲ್ಲಿ ಲೋವರ್ ವ್ಯಾಲ್ಯೂ ಮೈನಸ್ ಮಾಡಿದ್ರೆ ಡೆಲ್ಟಾ ಟಿ ಎಫ್ ಆರ್ ಡೆಲ್ಟಾ ಟಿ ಬಿ ಸಿಗತ್ತೆ ಸೊ ಇಲ್ಲಿ ಟೂ ಸೆವೆಂಟಿ ತ್ರೀ ಮೈನಸ್ ಅಂದ್ರೆ ಪಾಯಿಂಟ್ ನೈನ್ ತ್ರೀ ಕೆ ಇಸ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ಟಿ ಎಫ್ ನೆಕ್ಸ್ಟ್ ಫಾರ್ಮುಲಾ ಬರದ್ರೆ ಫಾರ್ಮುಲ ಎಮ್ ಟೂಸ್ ಈಕ್ವಲ್ ಟು ಕೆ ಎಫ್ ಇಂಟು ಡಬ್ಲ್ಯೂ ಟು ಇಂಟು ಡಿವೈಡ್ ಬೈ ಡೆಲ್ಟಾ ಟಿ ಎಫ್ ಇಂಟು ಡಬ್ಲ್ಯೂ ಒಂದು ಆಕ್ಚುಲಿ ನಾನಿಲ್ಲಿ ಫಾರ್ಮುಲಾ ಬರ್ದಿದ್ದೀನಿ ಆಕ್ಚುಯಲ್ ಡೆಲ್ಟಾ ಟಿ ಎಫ್ ಗೆ ಫಾರ್ಮುಲಾ ಅಂತಂದ್ರೆ ಡೆಲ್ಟಾ ಟಿ ಎಫ್ ಇಸ್ ಈಕ್ವಲ್ ಟು ಕೆ ಎಫ್ ಇಂಟು ಡಬ್ಲ್ಯೂ ಟು ಇಂಟು ಡಿವೈಡ್ ಬೈ ಎಮ್ ಟು ಇಂಟು ಡಬ್ಲ್ಯೂ ಒನ್ ಜಸ್ಟ್ ರಿಅರೇಂಜ್ ಮಾಡಿದ್ರೆ ಈ ಫಾರ್ಮುಲಾ ಸಿಗುತ್ತೆ ನಿಮ್ಗೆ ಇಲ್ಲಿ ಫಾರ್ಮುಲಾಗ್ ಒನ್ ಮಾರ್ಕ್ ಇರುತ್ತೆ ತ್ರೀ ಮಾರ್ಕ್ ಕ್ವಶನ್ ಅಂತಂದ್ರೆ ಫಾರ್ಮುಲಾಗೆ ಒನ್ ಮಾರ್ಕ್ ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಗೆ ಒನ್ ಮಾರ್ಕ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕೆ ಎಫ್ ಅಂತಂದ್ರೆ ಒನ್ ಪಾಯಿಂಟ್ ಏಟ್ ಸಿಕ್ಸ್ ಕೆಲ್ವಿನ್ಸ್ ಕೆ ಜಿ ಪರ್ ಮೋಲ್ ಇಂಟು ಡಬ್ಲ್ಯೂ ಟು ಏಟೀನ್ ಗ್ರಾಮ್

ಫೈವ್ ಪಾಯಿಂಟ್ ಏಟ್ ಗ್ರಾಮ್ ಅಂದ್ರೆ ಮಾಸ್ ಆಫ್ ದಿ ಸೊಲ್ಯೂಟ್ ಡಬ್ಲ್ಯೂ ಒನ್ ಮಾಸ್ ಆಫ್ ದಿ ಸಾಲ್ವೆಂಟ್ ಹಂಡ್ರೆಡ್ ಗ್ರಾಮ್ ದೆನ್ ಇಲ್ಲಿ ಏನಾಗಿದೆ ವೇಪರ್ ಪ್ರೆಷರ್ ಪಿ ನಾಟ್ ಅಂತಂದ್ರೆ ಪ್ಯೂರ್ ಸಾಲ್ವೆಂಟ್ ನ ವೇಪರ್ ಪ್ರೆಷರ್ ಪಿ ಅಂತಂದ್ರೆ ವೇಪರ್ ಪ್ರೆಷರ್ ಆಫ್ ದಿ ಸೊಲ್ಯೂಷನ್ ಅಂದ್ರೆ ಆಫ್ಟರ್ ಆಡಿಂಗ್ ದಿ ಸೊಲ್ಯೂಟ್ ಸೊ ಪಿ ಇಸ್ ಈಕ್ವಲ್ ಟು ಒನ್ ನೈಂಟಿ ಮಿಲಿಮೀಟರ್ಸ್ ಆಫ್ ಹೆಚ್ ಜಿ ಪಿ ನಾಟ್ ಒನ್ ನೈಂಟಿ ಫೈವ್ ಮಿಲಿಮೀಟರ್ಸ್ ಆಫ್ ಹೆಚ್ ಜಿ ಇಲ್ಲೂ ಕನ್ಫ್ಯೂಷನ್ ಇಲ್ಲ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಲ್ವಾ ಸೊ ಸಾಲ್ವೆಂಟ್ ಹೈಯರ್ ಇರುತ್ತೆ ಸೊಲ್ಯೂಷನ್ ಲೋವರ್ ಇರುತ್ತೆ ದೆನ್ ಎಂ ಒನ್ ಇಸ್ ಈಕ್ವಲ್ ಟು ಸೆವೆಂಟಿ ಸಿಕ್ಸ್ ಗ್ರಾಮ್ ಎಂ ಟು ನ ಔಟ್ ಮಾಡಬೇಕು ಅಗೇನ್ ಫಾರ್ಮುಲಾ ತಗೊಂಡ್ರೆ ಎಂ ಟು ಇಸ್ ಈಕ್ವಲ್ ಟು ಡಬ್ಲ್ಯೂ ಟು ಇಂಟು ಎಮ್ ಒನ್ ಡಿವೈಡ್ ಬೈ ಒನ್ ಇಂಟು ಡಬ್ ನಾಟ್ ಡಿವೈಡ್ ಬೈ ಪಿ ನೋಟ್ ಮೈನಸ್ ಪಿ ಇದನ್ನ ಈ ಫಾರ್ಮುಲಾದಲ್ಲಿ ನಾನು ರಿಅರೇಂಜ್ ಮಾಡಿ ಬರ್ತಿತ್ತು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈವ್ ಪಾಯಿಂಟ್ ಏಟ್ ಇಂಟು ಸೆವೆಂಟಿ ಸಿಕ್ಸ್ ಇಂಟು ಒನ್ ನೈಂಟಿ ಫೈವ್ ಡಿವೈಡ್ ಬೈ ಹಂಡ್ರೆಡ್ ಇಂಟು ಒನ್ ನೈಂಟಿ ಫೈವ್ ಮೈನಸ್ ಒನ್ ನೈಂಟಿ ದಟ್ ಈಸ್ ಫೈವ್ సో ఫైనల్ ఆన్సర్ ఏం ఫిఫ్టీ సిక్స్ డివైడ్ బై ఫైవ్ హండ్రెడ్ గ్రమ్స్ పర్ ఇస్ ది ఫైనల్ ఆన్సర్ నెక్స్ట్ 1 గ్రామ్ ఆఫ్ అ నాన్ ఎలెక్ట్రోలైట్ సొల్యూట్ డిజాల్వ్డ్ ఇన్ 50 గ్రామ్ ఆఫ్ బెంజీన్ లోవర్ ది ఫ్రీజింగ్ పాయింట్ ఆఫ్ బెంజీన్ బై 0.40 k ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಫ್ರೀಸಿಂಗ್ ಪಾಯಿಂಟ್ ನ ನಿಮಗೆ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡತ್ತರ ಎರಡು ಟೆಂಪರೇಚರ್ ಇಂದ ಕ್ಯಾಲ್ಕುಲೇಟ್ ಮಾಡೋ ಕೆಲಸನೇ ಇಲ್ಲ ಲೋವರ್ ದಿ ಫ್ರೀಸಿಂಗ್ ಪಾಯಿಂಟ್ ಬೈ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದು ಡೆಲ್ಟಾ ಟಿ ಎಫ್ ವ್ಯಾಲ್ಯೂ ಪಾಯಿಂಟ್ ಫೋರ್ ಜೀರೋ ಕೆಲ್ವಿನ್ಸ್ ದಿ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆಫ್ ಬೆನ್ಜಿನೀಸ್ ಅಂದ್ರೆ ಕೆ ಎಫ್ ವ್ಯಾಲ್ಯೂ ಫೈವ್ ಪಾಯಿಂಟ್ ಒನ್ ಟೂ ಕೆಲ್ವಿನ್ಸ್ ಕಿಲೋಗ್ರಾಮ್ಸ್ ಪರ್ ಮೂಲ್ ಫೈನ್ ದಿ ಮೋಲಾರ್ ಮಾಸ್ ಆಫ್ ದಿ ಸೊಲ್ಯೂಟ್ ಸೊ ವ್ಯಾಲ್ಯೂಸ್ ಏನೇನು ಕೊಟ್ಟಿದ್ದಾರೆ ಡಬ್ಲ್ಯೂ ಟೂ ಒನ್ ಗ್ರಾಮ್ ಡಬ್ಲ್ಯೂ ಒನ್ ಫಿಫ್ಟಿ ಗ್ರಾಮ್ डेल्टा टी एफ डायरेक्ट ಕೊಟ್ಟಿದ್ದಾರೆ 0.40 ಕೆ देन KF = 5.12 ಕೆಲ್ವಿನ್ಸ್ ಕೆಜಿ ಫರ್ ಮೋಲ್ M2 ನ ಫೈಂಡ್ ಔಟ್ ಮಾಡಬೇಕು ಸೋ ಫಾರ್ಮುಲಾ M2 = KF * W2 * 1000 / डेल्टा TF * W1 5.12 * 1 * 1000 / 0.40 * 50 ಸೋ ಫೈನಲ್ ಆನ್ಸರ್ ಏನ್ ಬರುತ್ತೆ 256 ಗ್ರಾಂ ಪರ್ ಮೋಲ್ ಬರುತ್ತೆ Again, formula given. One mark. Substitution. One mark. Final answer with proper unit given. One mark. Next, the boiling point of benzene is 353.23 kelvins. When 1.80 gram of a non-volatile, non-ionizable solute was dissolved in 90 gram of benzene, the boiling point rise to 354.11 kelvins. Calculate the molar mass of the solute. ಸೊ ಇಲ್ಲಿ ಕೆ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಇಲವೇಶನ್ ಕಾನ್ಸ್ಟೆಂಟ್ ಸೊ ಕೆ ಬಿ ಟೂ ಪಾಯಿಂಟ್ ಫೈವ್ ತ್ರೀ ಕೆಲ್ವಿನ್ಸ್ ಕೆಜಿ ಪರ್ ಮೋಲ್ ಸೊ ವ್ಯಾಲ್ಯೂಸ್ ಯಾವ್ಯಾವ್ದು ಅಂತ ಬರೆದ್ರೆ ಟಿ ಬಿ ನಾಟ್ ಇಲ್ಲಿ ಪ್ಯೂರ್ ಸಾಲ್ವೆಂಟ್ ನ ಬಾಯ್ಲಿಂಗ್ ಪಾಯಿಂಟ್ ತ್ರೀ ಫಿಫ್ಟಿ ತ್ರೀ ಪಾಯಿಂಟ್ ಟೂ ತ್ರೀ ಕೆಲ್ವಿನ್ಸ್ ಟಿ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಸೊಲ್ಯೂಷನ್ ಆಫ್ಟರ್ ಆಡಿಂಗ್ ದಟ್ ಸೊಲ್ಯೂಟ್ ಟಿ ಬಿಸ್ ಈಕ್ವಲ್ ಟು ತ್ರೀ ಫಿಫ್ಟಿ ಫೋರ್ ಪಾಯಿಂಟ್ ಒನ್ ಒನ್ ಸೊ ಇಲ್ಲಿ ನಾವು ಡೆಲ್ಟಾ ಟಿ ಬಿ ವ್ಯಾಲ್ಯೂ ನ ಔಟ್ ಮಾಡಬೇಕು ಸಿಂಪಲ್ ಹೈಯರ್ ವ್ಯಾಲ್ಯೂ ನಲ್ಲಿ ಲೋವರ್ ವ್ಯಾಲ್ಯೂ ನ ಮೈನಸ್ ಮಾಡಬೇಕು ಬಟ್ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಸೊಲ್ಯೂಷನ್ ನ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಪ್ಯೂರ್ ಸಾಲ್ವೆಂಟ್ ನ ಬಾಯ್ಲಿಂಗ್ ಪಾಯಿಂಟ್ ನ ಮೈನಸ್ ಮಾಡಬೇಕು ತ್ರೀ ಫಿಫ್ಟಿ ಫೋರ್ ಪಾಯಿಂಟ್ ಒನ್ ಒನ್ ಮೈನಸ್ ತ್ರೀ ಫಿಫ್ಟಿ ತ್ರೀ ಪಾಯಿಂಟ್ ಟೂ ತ್ರೀ ದಟ್ ಈಸ್ ಪಾಯಿಂಟ್ ಏಟ್ ಏಟ್ ದೆನ್ ಕೆ ಬಿ ಕೊಟ್ಟಿದ್ದಾರೆ ವಾಲ್ಯೂಮ್ ಪಾಯಿಂಟ್ ಎಲೆವೆಷನ್ ಕಾನ್ಸ್ಟೆಂಟ್ ತ್ರೀ ಪಾಯಿಂಟ್ ಒನ್ ತ್ರೀ ಕೆಲ್ವಿನ್ಸ್ ಕೆ ಜಿ ದೆನ್ ಕೆಜಿಲ್ ಟು ಒನ್ ಪಾಯಿಂಟ್ ಏಟ್ ಇಕ್ವಲ್ ಟು ನೈಂಟಿ ಗ್ರಾಮ್ಸ್ ಸೊ ಎಮ್ ಟೂ ಫೈಂಡ್ ಔಟ್ ಮಾಡಿದ್ರೆ ಫಾರ್ಮುಲಾ ಥೌಸಂಡ್ ಇಂಟು ಡಬ್ಲ್ಯೂ ಟೂ ಇಂಟು ಕೆ ಬಿ ಡಿವೈಡ್ ಬೈ ಡೆಲ್ಟಾ ಟಿ ಬಿ ಇಂಟು ಡಬ್ಲ್ಯೂ ಒನ್ ಈ ಫಾರ್ಮುಲಾ ರಿಅರೇಂಜ್ ಮಾಡಿ ಸಿಕ್ಕಿದ್ದು ಡೆಲ್ಟಾ ಟಿಬಿಗೆ ಫಾರ್ಮುಲಾ ಇದು ಸೊ ನೀವು ಈ ಫಾರ್ಮುಲಾ ಡೆಲ್ಟಾ ಟಿ ಬಿ ಫಾರ್ಮುಲಾ ಬರೋದು ಸಬ್ಸ್ಟ್ಯೂಟ್ ಮಾಡಿ ಎಮ್ ಟು ಅಷ್ಟೇ ರಿಅರೇಂಜ್ ಮಾಡಿದ್ರು ಓಕೆ ಸೊ ಸಬ್ಸ್ಟ್ಯೂಟ್ ಮಾಡಿದ್ರೆ ಥೌಸಂಡ್ ಇಂಟು ಟೂ ಪಾಯಿಂಟ್ ಪಾಯಿಂಟ್ ಫೈವ್ ಇಂಟು ಒನ್ ಏಟ್ ಡಿವೈಡ್ ಬೈ ಪಾಯಿಂಟ್ ಏಟ್ ಏಟ್ ಇಂಟು ನೈಂಟಿ ಗ್ರಾಮ್ಸ್ ಪರ್ ಇಸ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಡಿವೈಡ್ ಬೈ ಸೆವೆಂಟಿ ನೈನ್ ಪಾಯಿಂಟ್ ಪಾಯಿಂಟ್ ದಟ್ಸ್ ಟು ಫಿಫ್ಟಿ ಸೆವೆನ್ ಫೋರ್ ಫೋರ್ ಗ್ರಾಮ್ಸ್ ಪರ್ ಮೂರ್

ಮಾಸ್ ಆಫ್ ಸಾಲ್ವೆಂಟ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಎಂ ಟು ನಾವು ಫೈಂಡ್ ಔಟ್ ಮಾಡಬೇಕು ಕೆ ಎಫ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಸಿಕ್ಸ್ ಕೆಲ್ವಿನ್ಸ್ ಫೈಂಡ್ಔಟ್ ಮಾಡ್ಕೋಬೇಕು ಏನ್ ಡೆಲ್ಟಾ ಟಿ ಎಫ್ ಫೈಂಡ್ ಔಟ್ ಮಾಡೋದು ಹೇಗೆ ಫ್ರೀಸಿಂಗ್ ಪಾಯಿಂಟ್ ಆಫ್ ದಿ ಸಾಲ್ವೆಂಟ್ ಮೈನಸ್ ಫ್ರೀಸಿಂಗ್ ಆಫ್ ದಿ ಸೊಲ್ಯೂಷನ್ ದಟ್ ಈಸ್ ಟೂ ಸೆವೆಂಟಿ ತ್ರೀ ಮೈನಸ್ ಟೂ ಸೆವೆಂಟಿ ಒನ್ 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 ಪಾಯಿಂಟ್ ಪಾಯಿಂಟ್ ಫೋರ್ ಸೆವೆಂಟಿಂಟ್ ಸಿಕ್ಸ್ ಕೆಲ್ವಿನ್ ಫಾರ್ಮುಲಾ ಎಂ ಟು ಇಸ್ ಈಕ್ವಲ್ ಟು Kf into W2 into 1000 divided by delta Tf into W1. Substitute 1.86 into 31 into 1000 divided by 1.86 into 500. That is 57,660 divided by 930. That is 62 grams per mole. Next, 2020 Nalkiradanta question. Vapor pressure of benzene is 200 millimeters of Hg. When 2 grams of a non-volatile solute is dissolved in 78 grams of benzene, benzene has vapor pressure of 195 millimeters of Hg. Calculate the molar mass of the solute. Molar mass of benzene is 78 grams per mole. ಸೊ ಇಲ್ಲಿ ಕ್ವಶನ್ ಏನಾಗಿದೆ ವೇಪರ್ ಪ್ರೆಷರ್ ಟೂ ಹಂಡ್ರೆಡ್ ಮಿಲಿಮೀಟರ್ಸ್ ಆಫ್ ಹೆಚ್ ಜಿ ಇದೆ ಬೆನ್ಸಿನ್ ಗೆ ಅದೇ ಟೂ ಗ್ರಾಮ್ಸ್ ಅಷ್ಟು ಒಂದು ಸೊಲ್ಯೂಟ್ ನ ಸೆವೆಂಟಿ ಏಟ್ ಗ್ರಾಮ್ ಆಫ್ ಬೆನ್ಸಿನ್ ಡಿಸಾಲ್ವ್ ಮಾಡಿದಾಗ ವೇಪರ್ ಪ್ರೆಷರ್ ಏನಾಗಿದೆ ಡಿಕ್ರೀಸ್ ಆಗಿದೆ ಒನ್ ನೈಂಟಿ ಫೈವ್ ಅಷ್ಟು ಆಗಿದೆ ಸೊ ನಮಗೆ ಮೊಲಿಕ್ಯುಲರ್ ಮಾಸ್ ಆಫ್ ದಿ ಸೊಲ್ಯೂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಪಿ ನಾಟ್ ಈಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಆಫ್ ಹೆಚ್ ಜಿ ಪಿ ಅಂದ್ರೆ vapor pressure of this solution is equal to 195 millimeters of hg w 178 grams m 178 gram per mole w 2 2 grams and m 2 find out manvik formula in agate m 2 is equal to w 2 into m 1 into p naught divided by w 1 into p naught minus p so value substitute madhur 2 into 78 divided by 78 into 200 divided by 200 minus 195 ಫೋರ್ ಹಂಡ್ರೆಡ್ ಬೈ ಫೈವ್ ಬರುತ್ತೆ ದಟ್ ಈಸ್ ನಥಿಂಗ್ ಬಟ್ ಏಟಿ ಗ್ರಾಮ್ ಪರ್ ಮೂನ್ ಸೊ ಫ್ರೆಂಡ್ಸ್ ಇನ್ನೊಂದೆರಡು ಪ್ರಾಬ್ಲಮ್ಸ್ ನಾಲ್ವ್ ಮಾಡ್ಬಿಡೋಣ ಅಂದ್ರೆ ಇವೆಲ್ಲ ಸಪ್ಲಿಮೆಂಟರಿ ಎಕ್ಸಾಮಲ್ ಎಲ್ಲ ಆಸ್ಮೋಟಿಕ್ ಪ್ರೆಷರ್ ಬಗ್ಗೆ ಏನು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಸೊ ಸಪ್ಲಿಮೆಂಟರಿ ಎಕ್ಸಾಮಲ್ ಕೇಳಿರುವಂತ ಕ್ವಶನ್ ಕೂಡ ನೋಡೋಣ ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಸಿನ್ ಅಟ್ ಅ ಸರ್ಟನ್ ಟೆಂಪರೇಚರ್ ಇಸ್ ಪಾಯಿಂಟ್ ಬಾರ್ ಅ ನಾನ್ ವೊಲೋಟೈಲ್ ನಾನ್ ಎಲೆಕ್ಟ್ರೋಲೈಟ್ ಸಾಲಿಡ್ ವೇಯಿಂಗ್ ಫೈವ್ ಗ್ರಾಮ್ ವೆನ್ ಆಡರ್ಟಿ ನೈನ್ ಗ್ರಾಮ್ ಆಫ್ ಬೆನ್ಸಿನ್

300 cubic centimeter of an aqueous solution of a protein contains 2.12 grams of a protein. The osmotic pressure of such a solution at 300 Kelvin C is found to be 3.89 into 10 to the power of minus 3 bar. Calculate the molar mass of the protein. R value na no? kotidara. Universal gas constant 0 0.0823 liter bar per mole per Kelvin. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ತ್ರೀ ಹಂಡ್ರೆಡ್ ಕ್ಯೂಬಿಕ್ ಸೆಂಟಿಮೀಟರ್ ಅಷ್ಟು ಒಂದು ಎಕ್ವಿಯರ್ ಸೊಲ್ಯೂಷನ್ ಆಫ್ ಪ್ರೋಟೀನ್ ಅಲ್ಲಿ ಟೂ ಪಾಯಿಂಟ್ ಒನ್ ಟೂ ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಇದೆ ಆಸ್ಮೋಟಿಕ್ ಪ್ರೆಷರ್ ಆಫ್ ದಿ ಸೊಲ್ಯೂಷನ್ ವ್ಯಾಲ್ಯೂ ನ ಕೊಟ್ಟಿದ್ದಾರೆ ಟೆಂಪರೇಚರ್ ನ ಕೊಟ್ಟಿದ್ದಾರೆ ಮೋಲಾರ್ ಮಾಸ್ ಆಫ್ ದಿ ಪ್ರೋಟೀನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಆಸ್ಮೋಟಿಕ್ ಪ್ರೆಷರ್ ಪೈಸ್ವಲ್ ಟು ತ್ರೀ ಪಾಯಿಂಟ್ ತ್ರೀ ಬಾರ್ ವಿ ಏನಾಗುತ್ತೆ ವಾಲ್ಯೂಮ್ ತ್ರೀ ಹಂಡ್ರೆಡ್ ಕ್ಯೂಬಿಕ್ ಸೆಂಟಿಮೀಟರ್ ಆರ್ ಅದನ್ನ ನಾವು ಪಾಯಿಂಟ್ ತ್ರೀ ಲೀಟರ್ಸ್ ಅಂತ ಬರೀಬಹುದು ಟಿ ಟೆಂಪ್ರೇಚರ್ ತ್ರೀ ಹಂಡ್ರೆಡ್ ಕೆಲ್ವಿನ್ಸ್ ಇದೆ ಹಾಗೆ ಆರ್ ವ್ಯಾಲ್ಯೂನ ಕೂಡ ಕೊಟ್ಟಿದ್ದಾರೆ ಸೊ ಫಾರ್ಮುಲಾ ನೋಡಿದ್ರೆ ಎಮ್ ಟು ಇಸ್ ಈಕ್ವಲ್ ಟು ಡಬ್ಲ್ಯೂ ಟು ಇಂಟು ಆರ್ ಟಿ ಬೈ ಇಂಟು ವಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟೂ ಪಾಯಿಂಟ್ ಒನ್ ಟೂ ಇಂಟು ಜೀರೋ ಜೀರೋ ಪಾಯಿಂಟ್ ಏಟ್ ಟೂ ತ್ರೀ ಇಂಟು ತ್ರೀ ಹಂಡ್ರೆಡ್ ಡಿವೈಡ್ ಬೈ ತ್ರೀ ಪಾಯಿಂಟ್ ಏಟ್ ನೈನ್ ಇಂಟು ಟೆನ್ ಟು ದಿ ಪವರ್ ಆಫ್ ಮೈನಸ್ ತ್ರೀ ಇಂಟು ಪಾಯಿಂಟ್

ಸೊ ಫ್ರೆಂಡ್ಸ್ ಈ ತರ ಪ್ರಾಬ್ಲಮ್ ಬಂದೇ ಬರುತ್ತೆ ಸಾಧ್ಯ ಆದಷ್ಟು ಹೆಚ್ಚಿಗೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಹಾಗೆ ಫಾರ್ಮುಲಾ ಕರೆಕ್ಟ್ ಆಗಿ ಕೊಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ ನಾಲ್ಕೇನ್ ಫಾರ್ಮುಲಾ ಇದೆ ಅದರ ಮೇಲೆ ಡಿಪೆಂಡ್ ಆಗಿರುವಂತ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಕನ್ವರ್ಷನ್ ಏನು ಇರೋದಿಲ್ಲ ತೀರಾ ಈಸಿ ಆದಂತ ಪ್ರಾಬ್ಲಮ್ ಆದಷ್ಟು ಹೆಚ್ಚಿಗೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಹಾಗೇನೆ ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಡೌಟ್ ನ ಸಾಲ್ವ್ ಮಾಡಿಕೊಡ್ತೀನಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ Thank you.